ಅವ್ರು ನಮ್ಗೇನು ಸಂಬಂಧ ಇಲ್ಲ, ಅವ್ನು ಯಾರು ಅನ್ನೋದು ಗೊತ್ತೇ ಇಲ್ಲ ಅಂತಿದ್ದಾರೆ. ಮತ್ತೆ ಈಗ ಒಂದು ಹಿಟ್ಟೆಂಗಿ ತೆಗಿಬೇಕಂತಂದ್ರೆ ರಸ್ತೆ ಒಳಗಿಂದ ಅಲ್ಲಿರುವಂತ ಎಲ್ರಿಗೂ ಗೊತ್ತಿರುತ್ತೆ. ಅಂತಾರ್ದಾಗ ಅವ್ರು 108 ಕೆಲಸ ಮಾಡುವಾಗ ಅಲ್ಲಿದ್ದವ್ರು ಏನ್ ಮಾಡ್ತಾ ಇದ್ದಾರೆ? ಖಂಡಿತ ಪಿಡಿಒ ತನಿಖೆ ಆಗ್ಬೇಕು, ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮೇಲೆ ತನಿಖೆ ಆಗ್ಬೇಕು. ಈಗ ಈ ರೋಡ್ ನಲ್ಲಿ ನಾನೇನೇ ಒಂದು ಗುದ್ದಲಿ ಮಾಡ್ತೀನಿ, ಈ ಮನೆಯವ್ರು ಗಟರ್ ಹಡ್ತಾರೆ ಅಂತಂದ್ರೆ ನಾವು ಗ್ರಾಮ ಪಂಚಾಯತ್ ಪರ್ಮಿಷನ್ ತಗೊಳ್ಬೇಕಲ್ಲ. ಒಂದು ಪೈಪ್ ಲೈನ್ ಮಾಡ್ಕೊಳ್ಬೇಕು, ಒಂದು ನೀರ್ ಕನೆಕ್ಷನ್ ತಗೊಳ್ಬೇಕು ಅಂದ್ರೆ ಗ್ರಾಮ ಪಂಚಾಯತ್ದವ್ರು ಪರ್ಮಿಷನ್ ತಗೊಳ್ಬೇಕು. ಪಿಡಿಒ ಏನ್ ಮಾಡ್ತಾ ಇದ್ದ, ಸಂಬಂಧಪಟ್ಟಂತ ಇಂಜಿನಿಯರ್ಗಳು ಏನ್ ಮಾಡ್ತಾ ಇದ್ರು, ನಾನಂತರೂ ನನ್ನ ಜವಾಬ್ದಾರಿ ನಿಭಾಯಿಸ್ ಕೇಳದೆ ನಾನು. ಸೊ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವ್ರು ಇದಕ್ಕೆ ಹೆಲ್ ರೆಸ್ಪಾನ್ಸಿಬಲ್ ಆಗ್ತಾರೆ. ಮತ್ತೆ ಕಮಿಷನ್ 40% ನನಗೆ ಕಮಿಷನ್ ಕೇಳಿದ್ರು ಅಂತ ಡೆತ್ ನೋಟ್ನಲ್ಲಿ ಏನು ಇದನ್ನು ಮಾಡಿದ್ದಾರೆ. ಸೊ ಈಶ್ವರಪ್ಪನವರು ಹೆಲ್ ರೆಸ್ಪಾನ್ಸಿಬಲ್ ಆಗ್ತಾರೆ. ಅದು ಸುಯಿಸೈಡ್ ಅಲ್ಲ, ನಾನು ಮಾತಾಡ್ತಾ ಇದ್ದೆ, ಅದು ಸುಯಿಸೈಡ್ ಅಲ್ಲ, ಅವರ ಧರ್ಮಪತ್ನಿಯವರು ಹೇಳಿದ್ರು, ಇದು ನಾನು ಹೇಳಲಿಲ್ಲ, ತಮ್ಮ ಮಾಧ್ಯಮದವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿದ್ರು ಇದು ಸುಯಿಸೈಡ್ ಅಲ್ಲ, ನನ್ನ ಗಂಡ ಧೈರ್ಯವಂತ ಹತ್ಯೆ ಆಗಿದೆ ಅಂತ. ನೋಡಿ, ರಾಜೀನಾಮೆ ಪರಿಹಾರ ಅಲ್ಲ, ಹೋದಂತ ಜೀವ ಹೊಳ್ಳಿ ಬರೋದಿಲ್ಲ, ಹೋದಂತ ಜೀವ ಅಂತೂ ಹೊಳ್ಳಿ ಬರೋದಿಲ್ಲ. ಇದ್ದಂಥ ಜೀವಗಳಿಗೆ ಒಂದು ಒಳ್ಳೆ ಭವಿಷ್ಯ ಕಲ್ಪಿಸ್ಕೊಡ್ಬೇಕನ್ನೋದು ನನ್ನ ಒಬ್ಬ ಮಹಿಳೆಯಾಗಿ ನನ್ನ ಕರ್ತವ್ಯ. ಅದಕ್ಕೆ ಪರಿಹಾರ ಅಂತ ನಾನು ಹೇಳೋದಿಲ್ಲ, ಇಂಥವ್ರು ರಾಜಕಾರಣದಲ್ಲಿರೋದು ನಾಲಾಯಕ್ ಅಂತ ಹೇಳ್ತಾರೆ. ಖಂಡಿತ ಅರೆಸ್ಟ್ ಆಗ್ತದೆ. ಕಾಮಗಾರಿ ಅಂತೂ ಆಗಿದೆ, ಕಾಮಗಾರಿನೂ ಮಾಡಿದ್ದಾರೆ. ಅವ್ರಿಗೆ ಈಗ ಕಾಮಗಾರಿ ಮಾಡಿದವ್ರಿಗೆ ಅವ್ರಿಗೆ ಬಿಲ್ ಬರ್ಬೇಕಲ್ಲ ಮೇಡಮ್, ಈ ನಿಟ್ಟಿನಲ್ಲಿ ಪ್ರಯತ್ನ ನಡೆಯುತ್ತಾ ಅಂತ. ಅವ್ರಿಗೆ ಆ ಕೆಲಸ ಮಾಡಿದ ಕೆಲಸಕ್ಕಾದ್ರೂ ದುಡ್ಡು ಬರ್ಬೇಕಲ್ಲ. ವರ್ಕ್ ಆರ್ಡರ್ ಇಲ್ಲ ಅಂತಾರೆ ಪಾಪ, ಅಷ್ಟೊಂದು ಹೇಗ್ ಬರಕ್ ಸಾಧ್ಯ? ಈಗ ಹೇಗ್ ಬರಕ್ ಸಾಧ್ಯ ಹೇಳಿ ನಂಗೆ. ಈಗ ಅದೇ ಮೇಡಮ್, ಅದನ್ನೇ ಹೇಳು. ಈಗ ಹೇಗ್ ಬರೋಕ್ ಸಾಧ್ಯ? ಒಂದು ಕ್ಷೇತ್ರಕ್ಕೆ ಈ ಅನುದಾನ ಬಿಡುಗಡೆ ಆಯ್ತಂದ್ರೆ ಟೆಂಡರ್ ಪ್ರಕ್ರಿಯೆ ಇದೆ. ಆ ಟೆಂಡರ್ ಸಿಸ್ಟಮ್ನಲ್ಲಿ 10 ಜನ ಹಾಕ್ತಾರೆ, ಒಬ್ರು ಬಿಲೋ ಹಾಕ್ತಾರೆ, ಒಬ್ರು ಅಬೋವ್ ಹಾಕ್ತಾರೆ, ಬೇರೆಯವ್ರಿಗೆ ಟೆಂಡರ್ ಸಿಕ್ಕುತ್ತೆ. ಸೊ ಇವ್ರಿಗೆ ಅದಕ್ಕೆ ಒಂದು ಪ್ರೋಟೋಕಾಲ್ ಇದೆ, ಒಂದು ವರ್ಕ್ ಆರ್ಡರ್ ಇದೆ. ಹೇಗೆ ಬರೋಕ್ಕೆ